ಎಲ್ಲರಿಗೂ ಕೂಡ ನಮಸ್ಕಾರ ದೇವರಾಜು ಶುಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಲಿಕಾಳೆ ಮೂವತ್ತರ ವಿಡಿಯೋ ವಿಶ್ಲೇಷಣೆ ಚತುರ್ಭುಜಗಳು ಈ ಚತುರ್ಭುಜಗಳಿಗೆ ಸಂಬಂಧಿಸಿದ ನಾಲ್ಕು ಬಾಹುಗಳಿಂದ ಆವೃತವಾದ ಒಂದು ಸಮತಲಾಕೃತಿಯನ್ನು ನಾವು ಚತುರ್ಭುಜ ಅಂತೇಳಿ ಕರಿತೀವಿ ನಾಲ್ಕು ಬಾಹುಗಳಿಂದ ಆವೃತವಾದ ಸಮತಲಾಕೃತಿ ಸಮತಲಾಕೃತಿ ಮತ್ತು ಘನಕೃತಿಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ವಿವರಣೆಯನ್ನು ನೀಡಿದ್ದೇನೆ ಸಮತಲಾಕೃತಿ ಅಂತ ಅಂದರೆ ಕೇವಲ ಎರಡು ಆಯಾಮದ ಆಕೃತಿಗಳನ್ನು ಹೊಂದಿದರೆ ಸಮತಲಾಕೃತಿ ಅಂದರೆ ಉದ್ದ ಮತ್ತು ಅಗಲ ಇದ್ದರೆ ಘನಾಕೃತಿ ಅಂದರೆ ಉದ್ದ ಅಗಲ ಎತ್ತರ ಮೂರನ್ನು ಹೊಂದಿದರೆ ಅವುಗಳನ್ನು ಘನಾಕೃತಿ ಅಂತೇಳಿ ಕರಿತೀವಿ ಚತುರ್ಭುಜದಲ್ಲಿ ಈಗ ನಾಲ್ಕು ಬಾಹುಳದ ಆವೃತವಾದ ಸಮತಲಾಕೃತಿಯನ್ನು ಚತುರ್ಭುಜ ಅಂತೇಳಿ ಕರಿತೀವಿ ನಿಮ್ಮ ತರಗತಿ ಕೋಣೆಯಲ್ಲಿ ಚತುರ್ಭುಜ ಆಕಾರವನ್ನು ಹೋಲುವ ಐದು ವಸ್ತುಗಳನ್ನು ಪಟ್ಟಿ ಮಾಡಿ ಅಂತೇಳಿದರೆ ನಾವು ಪಠ್ಯಪುಸ್ತಕ ಪಠ್ಯಪುಸ್ತಕ ಕೂಡ ನಮಗೆ ಏನು ಚತುರ್ಭುಜದ ಆಕಾರವನ್ನು ಹೊಂದಿರುತ್ತವೆ ನೋಟ್ ಪುಸ್ತಕ ನೋಟ್ ಪುಸ್ತಕ ನಂತರ ಬ್ಲಾಕ್ ಬೋರ್ಡು ಬ್ಲಾಕ್ ಬೋರ್ಡು ಬ್ಲಾಕ್ ಬೋರ್ಡ್ ಕೂಡ ಚತುರ್ಭುಜದ ಆಕಾರವನ್ನು ಓಲುತ್ತೆ ನೆಕ್ಸ್ಟು ಟೇಬಲ್ಲು ಶಾಲಿಲಿರ್ತಕ್ಕಂಥ ಟೇಬಲ್ಗಳು ಆಮೇಲೆ ಡೆಸ್ಕ್ಗಳು ಇವೆಲ್ಲವೂ ಕೂಡ ಸಮತಲಾಕೃತಿಯ ಆಕಾರವನ್ನು ಹೋಲುತ್ತೆ ಈಗಿಲ್ಲಿ ಒಂದು ಚತುರ್ಭುಜವನ್ನು ಕೊಟ್ಟಿದ್ದಾರೆ ಆ ಚತುರ್ಭುಜಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಚತುರ್ಭುಜದಲ್ಲಿ ಏನೇನು ಇರ್ತವೆ ಅಂತಕ್ಕಂಥದ್ದನ್ನು ನೋಡೋಣ ನೋಡಿ ಎ ಬಿ ಸಿ ಡಿ ಇವುಗಳನ್ನು ಶೃಂಗಗಳು ಅಂತೇಳಿ ಕರಿತೀವಿ ಎ ಬಿ ಬಿ ಸಿ ಡಿ ಎ ಇವುಗಳನ್ನು ಬಾಹುಗಳು ಅಂತೇಳಿ ಕರಿತೀವಿ ಎ ಸಿ ಅಂದರೆ ಅಭಿಮುಖ ಶೃಂಗಗಳನ್ನು ಸೇರಿಸ್ತಕ್ಕಂಥ ರೇಖಾ ಕಂಡಲ್ಲಿ ಎ ಸಿ ಮತ್ತು ಬಿ ಡಿ ಇವುಗಳನ್ನು ನಾವು ಕರ್ಣಗಳು ಎಂದು ಕರೆಯುತ್ತೇವೆ ಹಾಗಾಗಿ ಈ ತ್ರಿಭುಜದಲ್ಲಿ ಇರತಕ್ಕಂಥ ಶೃಂಗಗಳು ಯಾವ್ಯಾವು ಚತುರ್ಭುಜದಲ್ಲಿ ಪಿ ಕ್ಯೂ ಆರ್ ಎಸ್ ಇವುಗಳು ಶೃಂಗಗಳಾಗಿವೆ ಅದಾದ ನಂತರ ಬಾಹುಗಳನ್ನು ಕೇಳಿದನೆ ಪಿ ಕ್ಯೂ ಬಾಹು ಪಿ ಕ್ಯೂ ಬಾಹು ಕ್ಯೂ ಆರ್ ಬಾಹು ಆರ್ ಎಸ್ ಬಾಹು ಎಸ್ ಆರ್ ಬಾಹು ನಂತರ ಕೋನಗಳು ನೋಡಿ ಪಿ ಕೋನ ಕ್ಯೂ ಕೋನ ಆರ್ ಕೋನ ಎಸ್ ಕೋನ ಶೃಂಗಗಳು ಪಿ ಆರ್ ಪಿ ಆರ್ ಎಸ್ ಕ್ಯೂ ಎಸ್ ಕ್ಯೂ ಇವುಗಳನ್ನು ನಾವು ಕರ್ಣಗಳು ಎಂದು ಕರೆಯುತ್ತೇವೆ ಈಗ ಕೆಳಗಿನ ಚತುರ್ಭುಜದಲ್ಲಿ ಶೃಂಗಗಳು ಬಾಹುಗಳು ಕೋನಗಳು ಮತ್ತು ಕರ್ಣಗಳನ್ನು ಕೇಳಿದ್ದಾನೆ ನೋಡಿ ಶೃಂಗಗಳು ಪಿ ಓ ಎನ್ ಎಂ ಇವುಗಳನ್ನು ಶೃಂಗಗಳು ಅಂತೇಳಿ ಕರಿತೀವಿ ಬಾಹುಗಳು ಎಂ ಎನ್ ಬಾಹು ಎನ್ ಓ ಬಾಹು ಓ ಪಿ ಬಾಹು ಪಿ ಎಂ ಬಾಹು ಇವುಗಳು ಬಾಹುಗಳಾಗಿವೆ ಕೋನಗಳು ಎಂ ಕೋಣ ಎನ್ ಕೋನ ಓ ಕೋನ ಪಿ ಕೋನ ಇವು ಕೋನಗಳಾಗಿವೆ ಕರ್ಣಗಳು ನೋಡಿ ಇದು ಎಂ ಓ ಕರ್ಣ ಪಿ ಎನ್ ಕರ್ಣ ನೆಕ್ಸ್ಟ್ ಮುಂದಿನ ಚತುರ್ಭುಜ ಎ ಬಿ ಸಿ ಡಿ ಚತುರ್ಭುಜ ಆಗಿದೆ ಇದರಲ್ಲಿ ಶೃಂಗಗಳು ನಿಮಗೆ ಗೊತ್ತಿದೆ ಎ ಬಿ ಸಿ ಡಿ ಇವುಗಳು ಶೃಂಗಗಳಾಗಿದ್ದಾವೆ ಬಾಹುಗಳು ಎ ಬಿ ಬಾಹು ಅದೇ ರೀತಿ ಬಿ ಸಿ ಬಾಹು ಸಿ ಡಿ ಬಾಹು ಡಿ ಎ ಬಾಹು ಇವುಗಳನ್ನ ಬಾಹುಗಳು ಅಂಥೇಳಿ ಕರಿತೀವಿ ನಂತರ ಕೋನಗಳು ಎ ಕೋನ ಬಿ ಕೋನ ಸಿ ಕೋನ ಡಿ ಕೋನ ನಂತರ ಕರ್ಣಗಳು ನೋಡಿ ಎ ಸಿ ಎ ಸಿ ಕರ್ಣ ಬಿ ಬಿ ಡಿ ಕರ್ಣ ಎ ಸಿ ಕರ್ಣ ಬಿ ಡಿ ಕರ್ಣ ಅಥವಾ ಡಿ ಬಿ ಕರ್ಣ ಮುಂದಿನ ಒಂದು ಚತುರ್ಭುಜವನ್ನು ನೋಡೋಣ ಪಿ ಕ್ಯೂ ಆರ್ ಎಸ್ ಚತುರ್ಭುಜ ಆಗಿದೆ ಇದರಲ್ಲಿ ಇದರಲ್ಲಿ ಶೃಂಗಗಳು ಪಿ ಕ್ಯೂ ಆರ್ ಎಸ್ ಶೃಂಗಗಳಾಗಿದ್ದಾವೆ ಬಾಹುಗಳನ್ನು ನೋಡೋಣ ಪಿ ಕ್ಯೂ ಬಾಹು ಕ್ಯೂ ಆರ್ ಬಾಹು ಆರ್ ಎಸ್ ಬಾಹು ಎಸ್ ಪಿ ಬಾಹು ನೋಡಿ ನಾನು ಪಿ ಕ್ಯೂ ಬಾಹು ಅಂತ ಹಿಂಗೆ ಹೇಳ್ಕೊಂತ ಹೋಯ್ತೀನಿ ಹಿಂಗೆ ಹಿಂಗೆ ಹೀಗೆ ಈಗ ಬಂದಿದ್ದೀನಿ ಬೇಕಾದ್ರೆ ಪಿ ಎಸ್ ಬಾಹು ಈ ರೀತಿ ಎಸ್ ಆರ್ ಬಾಹು ಆರ್ ಪಿ ಬಾಹು ಪಿ ಆರ್ ಬಾಹು ಈ ರೀತಿ ಬೇಕಾದ್ರು ಕೂಡ ನಾವು ಹೇಳ್ಬೋದು ಕೋನಗಳು ಪಿ ಕೋನ ಕ್ಯೂ ಕೋನ ಆರ್ ಕೋಣ ಎಸ್ ಕೋಣಗಳ ಆಗಿದ್ದಾವೆ ಇನ್ನು ಕರ್ಣಗಳು ಯಾವುದು ಎಸ್ ಕ್ಯೂ ಕರ್ಣ ಪಿ ಆರ್ ಕರ್ಣ ನೋಡಿ ಡಬ್ಲ್ಯೂ ಎಕ್ಸ್ ವೈ ವೈಝಡ್ ಅನ್ನು ಎಳೆದು ಅದರಲ್ಲಿ ಕರ್ಣಗಳನ್ನು ಹೆಸರಿಸಿ ಅಂತೇಳಿದರೆ ಈಗ ಒಂದು ಚತುರ್ಭುಜ ನಾವು ಸುಮ್ ಚತುರ್ಭುಜವನ್ನು ಎಳಿತೀನಿ ಡಬ್ಲ್ಯೂ ಎಕ್ ಎಕ್ಸ್ ವೈ ಝಡ್ ಕರ್ಣ ನೋಡಿ ಈ ಶೃಂಗಗಳು ಹೇಳಿರಿ ಹೆಸರಿಸಿ ಅಂತ ಹೇಳಿದರೆ ನಮಗೆ ಝಡ್ ಎಕ್ಸ್ ಕರ್ಣ ಡಬ್ಲ್ಯೂ ವೈ ಕರ್ಣ ಎರಡು ಕರ್ಣಗಳು ಬರ್ತವೆ ನೋಡಿ ಪಕ್ಕದ ಚತುರ್ಭುಜದಲ್ಲಿ ಎಷ್ಟು ಚತುರ್ಭುಜಗಳಿವೆ ಚಿತ್ರದಲ್ಲಿ ಅಂತೇಳಿ ಕೇಳಿದರೆ ಒಂದು ಎರಡು ಚತುರ್ಭುಜ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಮೇಲೆ ಪೂರ್ತಿ ಇದು ಬರುತ್ತಲ್ಲ ಹತ್ತು ಹನ್ನೊಂದು ಈ ರೀತಿ ಮೇಲ್ ನೋಟಕ್ಕೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮೂರು ಮೂರು ತೆಗೆದುಕೊಳ್ಳೋಣ ಹದಿನಾರು ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದು ಹದಿನಾರು ಚತುರ್ಭುಜಗಳು ಕಾಣ್ತಾ ಇದ್ದಾವೆ